ಮನುಷ್ಯ ವಾಲ್ಮೀಕಿ ಮೇಲಿನ ಅತ್ಯಾಚಾರ ಘಟನೆ ಖಂಡಿಸಿ ಗಂಗಾವತಿಯಲ್ಲಿ ಕರ್ನಾಟಕ ವಾಲ್ಮೀಕಿ ಯುವ ವೇದಿಕೆಯು ಪ್ರತಿಭಟನೆ ನಡೆಸಿತು. ಉತ್ತರ ಪ್ರದೇಶದ ಹತ್ರಾಸ ಗ್ರಾಮದಲ್ಲಿ ಸವರ್ಣೀಯ ಯುವಕರು ದಲಿತ ಯುವತಿಯ ಮನುಷ್ಯ ವಾಲ್ಮೀಕಿ ಮೇಲೆ ನಡೆಸಿದ ಅತ್ಯಾಚಾರ ಘಟನೆ ಖಂಡಿಸಿ ಗಂಗಾವತಿಯಲ್ಲಿ ಕರ್ನಾಟಕ ವಾಲ್ಮೀಕಿ ಸಮಾಜದ ಯುವ ವೇದಿಕೆಯು ಪ್ರತಿಭಟನೆ ನಡೆಸಿ ಆರೋಪಿಗಳನ್ನು ಉಗ್ರ ಶಿಕ್ಷೆಗೆ ಗುರಿಪಡಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿತು. ನಮ್ಮ ವಾಲ್ಮೀಕಿ ಸಮಾಜದ ಯುವ ಹುಡುಗರಿಂದ ಒಂದು ಲೆಟರ್ ಕೊಡ್ತಾ ಇದ್ದೀವಿ. ಉತ್ತರ ಪ್ರದೇಶದಲ್ಲಿ ನಡೆದ ಒಬ್ಬ ಹೆಣ್ಮಾಳ ಯುವತಿಯ ಬಗ್ಗೆ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ ಹುಡುಗರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಮೂಲಕ ನಾವು ಒತ್ತಾಯಿಸ್ತೀವಿ. ಶ್ರೀ ಕರ್ನಾಟಕ ವಾಲ್ಮೀಕಿ ವೇದಿಕೆ ರಾಜ್ಯ ಕಾರ್ಯದರ್ಶಿಯಾದ ಕಂಡ್ರಯ್ಯ ನಾಯಕ್ ಅವರು ಇವರು ಈ ಉತ್ತರ ಪ್ರದೇಶದಲ್ಲಿ ನಡೆದ ನಮ್ಮ ತಂಗಿ ಆಗಿರ್ಬೋದು ಮತ್ತು ಒಬ್ಬ ಹಿಂದೂ ಆಗಿರ್ಬೋದು ಒಬ್ಬ ದಲಿತ ಕುಟುಂಬದ ಮಹಿಳೆ ಆಗಿರ್ಬೋದು ಮುಂದೊಂದು ದಿನ ಇದೇ ರೀತಿ ಪದೇ ಪದೇ ನಡೆಯುವ ಈ ಅತ್ಯಾಚಾರವನ್ನು ವಿರೋಧಿಸೋಕ್ಕೋಸ್ಕರ ನಾವು ವಾಲ್ಮೀಕಿ ವೇದಿಕೆ ಸಂಘದಿಂದ ವಿರೋಧ ಮಾಡ್ತಾ ಇದ್ದೇವೆ. ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮೊನ್ನೆ ತಹಸೀಲ್ದಾರರಾದ ರೇಣುಕಮ್ಮ ಮೇಡಮ್ ಅವರಿಗೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ಇವರು ಮುಂದಿನ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮನವಿಯನ್ನು ಸಲ್ಲಿಸಿ ನಮಗೆ ನ್ಯಾಯವನ್ನು ದರ್ಶಿಸ್ಕೊಳ್ಬೇಕೆಂದು ಕೇಳ್ಕೊಳ್ತೇನೆ. ಯುವ ವೇದಿಕೆ ನೀವೇನು ಮನವಿ ಪತ್ರ ಕೊಟ್ಟಿದ್ದೀರಲ್ಲ, ಈ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನಾಲ್ಕು ಜನ ಏನಾದರೂ ಅತ್ಯಾಚಾರಿಗಳು ಅವರಿಗೆ ಕಠಿಣವಾದ ಶಿಕ್ಷಣ ಆಗಲಿ, ಸರ್ಕಾರ ಈ ಒಂದು ಅತ್ಯಾಚಾರದ ಬಗ್ಗೆ ಒಳ್ಳೆಯ ಒಂದು ಡಿಸಿಷನ್ ತಗೊಳ್ಳಿ ಅಂತ ನಾನು ನಿಮ್ಮ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ, ನಿಮ್ಮ ಏನು ಈ ಮನವಿ ಪತ್ರ ಕೊಟ್ಟಿದ್ದೀರಲ್ಲ ನಾನು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ ಅಂತ ತಮ್ಮಲ್ಲಿ ಭರವಸೆ.